ಕಡೆಯಲ್ಲಿ ಈಗಾಗಲೇ ಅಮಿತ್ ಶಾ ಮುಖ್ಯಮಂತ್ರಿಗಳ ಜೊತೆ ಪ್ರಹ್ಲಾದ್ ಜೋಶಿ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ದರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ನಿವಾಸದಲ್ಲೂ ಕೂಡ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಯಡಿಯೂರಪ್ಪ ನಿವಾಸಕ್ಕೆ ನಾಯಕರುಗಳ ಆಗಮನ ಆಗ್ತಾ ಇದೆ. ಈಗ ಬಿಎಲ್ ಸಂತೋಷ್ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಿಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಬಿಎಸ್ವೈ ಜೊತೆ ಚರ್ಚೆ ಮಾಡಿ ವಾಪಸ್ ತೆರಳಿದ್ದಾರೆ. ಬಹಳಷ್ಟು ಮಹತ್ವದ ಚರ್ಚೆ ಆಗಿರೋ ಸಾಧ್ಯತೆ ಇದೆ. ಬಹಳಷ್ಟು ಕುತೂಹಲಕ್ಕೂ ಕೂಡ ಬಿಎಸ್ವೈ ಮತ್ತು ಬಿಎಲ್ ಸಂತೋಷ್ ನಡುವಿನ ಈ ಚರ್ಚೆ ಭೇಟಿ ಕಾರಣ ಆಗಿದೆ. ರಾಜಕೀಯ ತಂತ್ರಗಾರಿಕೆಗಳು ಅದರ ಬಗ್ಗೆ ಚರ್ಚೆ ಆಗಿರೋದಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಬಿಎಲ್ ಸಂತೋಷ್ ಅವರ ಕಾರ್ಯವೈಖರಿ ಬಗ್ಗೆ ನಿಮಗೆ ಗೊತ್ತಿದೆ. ಒಂದಿಷ್ಟು ಗೇಮ್ ಪ್ಲಾನ್ಗಳನ್ನು ಮಾಡಿಕೊಂಡು ಇದೇ ರೀತಿಯಲ್ಲಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೂಟ್ ಮ್ಯಾಪನ್ನು ಹಾಕಿಕೊಡುವಂಥದ್ದು, ಆ ರೀತಿಯ ಚರ್ಚೆ ಇವತ್ತು ನಡೆದಿರಬಹುದು. ಒಂದು ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಅವರ ಜೊತೆ ಸಿ ಎಂ ಇದ್ರೆ, ಈ ಕಡೆಯಲ್ಲಿ ಯಡಿಯೂರಪ್ಪನವ್ರ ಜೊತೆ ಬಿ ಎಲ್ ಸಂತೋಷ್ ಚರ್ಚೆ ನಡೆಸ್ತಿದ್ದಾರೆ. ನಮ್ಮ ಹಿರಿಯ ಪ್ರತಿನಿಧಿ ವಿಶೇಷ ಪ್ರತಿನಿಧಿ ಅರುಣ್ ಬಿ ಎ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್ ಸರ್, ಮೊದಲಿಗೆ ಒಂದು ಕಡೆಯಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಈ ಕಡೆ ಬೆಂಗಳೂರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಡಿಯೂರಪ್ಪನವರ ನಿವಾಸದಲ್ಲಿ ಬಿ ಎಲ್ ಸಂತೋಷ್ ಅವರ ಚರ್ಚೆ ಎಷ್ಟು ಕುತೂಹಲ ಕಾರಣ ಆಗಿದೆ, ಯಾಕಿರಬಹುದು ಈ ಮೀಟಿಂಗ್ ಸರ್? ಇವತ್ತು ಬೆಳಿಗ್ಗೆ ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪನವರ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಇಲ್ಲೇ ಉಪಹಾರ ಕೂಟ, ಜೊತೆಗೆ ಉಪಹಾರ ಸೇವಿಸಿ ಅದರ ಜೊತೆಗೆ ಈಗ ಪ್ರಸಕ್ತ ರಾಜ್ಯದಲ್ಲಿ ಏನು ಲಿಂಗಾಯತ ಮತ ಬ್ಯಾಂಕ್ ಒಡೆಯುವಂತ ಪ್ರಯತ್ನ ಕಾಂಗ್ರೆಸ್ ನಿಂದ ನಡೀತಾ ಇದೆ. ಅದರಲ್ಲೂ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರೋದ್ರಿಂದ ಬಿಜೆಪಿಗೆ ಆಗಿರುವಂತಹ ಡ್ಯಾಮೇಜ್ ನ ಕಂಟ್ರೋಲ್ ಮಾಡೋದು ಹೇಗೆ, ಅದರ ಜೊತೆಗೆ ಏನು ಬಿಜೆಪಿನಲ್ಲಿ ಬಂಡಾಯ ಎತ್ತಿದ್ದಾರೆ, ಆ ಬಂಡಾಯ ಶಮನ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಯಡಿಯೂರಪ್ಪನವ್ರನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಕೊಳ್ಬೇಕು ಅನ್ನೋ ತಂತ್ರಗಾರಿಕೆಗಳ ಬಗ್ಗೆ ಸಂತೋಷ್ ಅವರು ಯಡಿಯೂರಪ್ಪನವ್ರ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿರುವಂತರು. ಸುಮಾರು ಅರ್ಧ ಗಂಟೆಗಳ ಕಾಲ ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪನವರ ನಿವಾಸದಲ್ಲೇ ಇದ್ರು. ಉಭಯ ನಾಯಕರು 1-to-1 ಮಾತಾಡಿದ್ದಾರೆ. ಉಪಹಾರ ಕೂಟದ ಜೊತೆಗೆ 1-to-1 ಮಾತಾಡಿದ್ದಾರೆ. ಬಳಿಕ ಸಂತೋಷ್ ಅವರು ನಿರ್ಗಮಿಸಿದ್ರು. ಅವರು ಹೊರಗಡೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳನ್ನ ನೋಡಿ ಕೈ ಮುಗಿದು ಹೊರಟ್ರೆ ಹೊರತು ಇಳಿದು ಮಾತಾಡುವಂತ ಒಂದು ಪ್ರಯತ್ನ ಅವ್ರು ಮಾಡಿಲ್ಲ. ಸಾಧಾರಣವಾಗಿ RSS ನ ಯಾವುದೇ ಮುಖಂಡರಾದ್ರೂ ಅಷ್ಟೇ ಅವರು ಮಾಧ್ಯಮಗಳ ಮುಂದೆ ಬರೋದಿಲ್ಲ. ಈಗ ಯಡಿಯೂರಪ್ಪನವರು ಇನ್ ಸ್ವಲ್ಪ ಹೊತ್ತಿಗೆ ದಾವಣಗೆರೆ ಪ್ರವಾಸಕ್ಕೆ ತೆರಳೋರಿದ್ದಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸಂತೋಷ್ ಅವರ ಭೇಟಿಯ ವಿಚಾರವಾಗಿ ಮಾತಾಡುವಂತಹ ಸಾಧ್ಯತೆಗಳಿದೆ. ಈಗ ದಾವಣಗೆರೆ ಜಿಲ್ಲೆ ಕೂಡ ಒಂದು ರೀತಿಯಲ್ಲಿ ಲಿಂಗಾಯತರ ಒಂದು ಕೇಂದ್ರ ಸ್ಥಾನ ಅಂತ ಅನಿಸ್ಕೊಂಡಿದೆ. ಹಾಗಾಗಿ ಎಲ್ಲೆಲ್ಲಿ ಲಿಂಗಾಯತ ಮತ ಬ್ಯಾಂಕ್ಗಳು ವಿಭಾಗ ಆಗುವಂತ ಸಾಧ್ಯತೆಗಳಿರುತ್ತೋ ಆ ಪ್ರದೇಶಗಳಿಗೆ ಯಡಿಯೂರಪ್ಪನವರು ಪ್ರಚಾರಕ್ಕೆ ಹೋಗ್ಬೇಕು. ಮತ್ತೆ ಲಿಂಗಾಯತರನ್ನ ಬಿಜೆಪಿಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅದು ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ ಪ್ರಣೋದ್.